ನಮಸ್ಕಾರ. ನಾನು ಎಸಿ ಚಿಕ್ಕೋಡಿ ಚಿಕ್ಕೋಡಿ ಪುರಸಭೆಯ ಆಡಳಿತಾಧಿಕಾರಿಯಾಗಿ ನಾನು ಚಾರ್ಜ್ ಮಾಡಿದ್ದೀನಿ. ಸೊ 28/2/2024 ಚಿಕ್ಕೋಡಿ ಪಟ್ಟಣಕ್ಕೆ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಜಯಶಂಕರ್ ಸಾಹೇಬರು, ಕೇಂದ್ರ ಗೌರವಾನ್ವಿತ ವಿದೇಶಾಂಗ ಸಚಿವರು ಹಾಗೂ ಅವರ ಜೊತೆಯಲ್ಲಿ ಜಾರ್ ಜೋಸಿ ಸಾಹೇಬರು ಈ ಚಿಕ್ಕೋಡಿ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ. ಚಿಕ್ಕೋಡಿ ಪಟ್ಟಣದ ಕೇಲ್ನಿ ಶಾಲೆಯ ಉದ್ಘಾಟನೆ ಕಾರ್ಯಕ್ರಮ ಸಂಬಂಧ ಅವರು ಈ ಚಿಕ್ಕೋಡಿ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ. ಸೊ ನಾವು ಈ ಹಿಂದೆ ಅವರಿಗೆ ಚಿಕ್ಕೋಡಿ ಗ್ರಾಮದ ಜೊತೆ ಅಭಿನವ ಸಂಬಂಧ ಇದೆ ಅಂತ ಈಗಾಗಲೇ ತಿಳಿಸಿದರು. 1977-78 ಇಸವಿಯಲ್ಲಿ ಅವರು ಪ್ರೊಬೇಷನರಿ ಎ ಸಿ ಆಗಿ ಇಲ್ಲಿ ಚಿಕ್ಕೋಡಿ ಗ್ರಾಮದಲ್ಲಿ ಚಿಕ್ಕೋಡಿ ಒಂದು ಉಪವಿಭಾಗ ಕಚೇರಿಯಲ್ಲಿ ಎ ಸಿ ಆಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಸುಮಾರು 6 ತಿಂಗಳ ಕಾಲ. ಸೊ ಹಾಗಾಗಿ ಅವರಿಗೆ ಇಲ್ಲಿ ಇದು ಒಂದು ಅಟ್ಯಾಚ್ಮೆಂಟ್ ಇದೆ, ಅವಿನಾಭ ಸಂಬಂಧ ಇದೆ. ಹಾಗಾಗಿ ಅವರೇನು ಅಪೇಕ್ಷೆ ಪಡ್ತಾ ಇದ್ರು, ಚಿಕ್ಕೋಡಿ ಗ್ರಾಮಕ್ಕೆ ಈ ಶಾಲಾ ಉದ್ಘಾಟನೆಗೆ ಬಂದಂತಹ ಸಂದರ್ಭದಲ್ಲಿ ಪುರಸಭೆಗೆ ಭೇಟಿ ನೀಡ್ತೇನೆ ಅಂತೇಳಿ ಅವರು ಒಂದು ಇಚ್ಛೆ ವ್ಯಕ್ತಪಡಿಸಿದ ಪ್ರಯತ್ನ. ನಾವು ಕೂಡ ನಾಳೆ ಕೇಳಿ ಶಾಲೆಯಲ್ಲಿ ಅಲ್ಲಿ ನಮ್ಮ ಪುರಸಭೆ ವತಿಯಿಂದ ಅವರಿಗೆ ಸನ್ಮಾನ ಸತ್ಕಾರವನ್ನ ಅಲ್ಲಿ ಇಟ್ಕೊಂಡಿದ್ದೀವಿ. ನಂತರ 11 ಗೌರವ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ನಂತರ 11:30 ಇಲ್ಲಿ ಪುರಸಭೆಯಲ್ಲಿ ನಾವು ಪುರಸಭೆ ವತಿಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಸೊ ಹಾಗಾಗಿ ನಾವೆಲ್ಲ ಚಿಕ್ಕೋಡಿ ಗ್ರಾಮದ ಎಲ್ಲರೂ ಸರ್ವ ನಾಗರಿಕರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಆಮೇಲೆ ಪುರಸಭೆಯ ಎಲ್ಲಾ ಸದಸ್ಯರು, ಮಾಜಿ ಮತ್ತು ಹಾಲಿ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು.